ಅಡ್ವಾನ್ಸ್ ಫೈನಾನ್ಶಿಯಲ್ ಮ್ಯಾನೇಜ್ಮೆಂಟ್ ಮರ್ಜರ್ಸ್ ಅಂಡ್ ಅಕ್ವಿಷನ್ ಗೆ ಇನ್ನೊಂದು ಕ್ವಶನ್ ಇದೆ. ಎಂ ಕಂಪನಿ ಲಿಮಿಟೆಡ್ ಈ ಸ್ಟಡಿ ದ ಪಾಸಿಬಲ್ ಅಕ್ವಿಸಿಷನ್ ಆಫ್ ಎನ್ ಕಂಪನಿ ಲಿಮಿಟೆಡ್, ಅಂದ್ರೆ ಎಂ ಕಂಪನಿ ಲಿಮಿಟೆಡ್ ಎನ್ ಕಂಪನಿ ಲಿಮಿಟೆಡ್ ನ ಪರ್ಚೇಸ್ ಮಾಡೋಣ ಅಂತ ಒಂದು ಪ್ರಪೋಸಲ್ ಇದೆಯಂತೆ. ಅವ್ರದ್ದು ಡೀಟೇಲ್ಸ್ ಈ ತರ ಕೊಟ್ಟಿದ್ದಾರೆ. ಅರ್ನಿಂಗ್ಸ್ ಆಫ್ಟರ್ ಟ್ಯಾಕ್ಸ್ ಎಂ ಕಂಪನಿದು 80 ಲ್ಯಾಕ್ಸ್, ಎನ್ ಕಂಪನಿದು 24 ಲ್ಯಾಕ್ಸ್. ನಂಬರ್ ಆಫ್ ಈಕ್ವಿಟಿ ಶೇರ್ಸ್ 16 ಲ್ಯಾಕ್ಸ್ ಎಂದು, 4 ಲ್ಯಾಕ್ಸ್ ಎನ್ ಅದು. ಮಾರ್ಕೆಟ್ ವ್ಯಾಲ್ಯೂ ಪರ್ ಶೇರ್ 20 ರುಪೀಸ್, ಸಾರಿ 200 ರುಪೀಸ್, 160 ರುಪೀಸ್ ಅಥವಾ 20 ರುಪೀಸ್ ಅಂಡ್ 16 ರುಪೀಸ್ ಅಂತ ಅನ್ಕೋಣ. ಇಫ್ ದ ಮರ್ಜರ್ ಗೋಸ್ ಥ್ರೂ ದ ಎಕ್ಸ್ಚೇಂಜ್ ಆಫ್ ಈಕ್ವಿಟಿ ಶೇರ್ಸ್ ಎಕ್ಸ್ಚೇಂಜಿಂಗ್ ರೇಷಿಯೋ ಬೇಸ್ಡ್ ಆನ್ ದ ಕರೆಂಟ್ ಮಾರ್ಕೆಟ್ ಪ್ರೈಸ್, ವಾಟ್ ಈಸ್ ದ ನ್ಯೂ ಅರ್ನಿಂಗ್ ಪರ್ ಶೇರ್ ಆಫ್ ಎಂ ಕಂಪನಿ ಲಿಮಿಟೆಡ್ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಇದಕ್ಕೆ ನಾವು ಏನ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಹೇಳಿದ್ರೆ, ಫಸ್ಟ್ ಎಕ್ಸ್ಚೇಂಜ್ ರೇಷಿಯೋ, ಎಕ್ಸ್ಚೇಂಜ್ ರೇಷಿಯೋ ಆಫ್ ಎಂ ಅಂಡ್ ಎನ್ ಕಂಪನಿ ಆನ್ ಎಂಪಿಎಸ್ ಮಾರ್ಕೆಟ್ ಪ್ರೈಸ್ ಪರ್ ಶೇರ್. ನೋಡಿ, ಎಂ ಕಂಪನಿದು ಎನ್ ಕಂಪನಿದು ಇದು 20 ರುಪೀಸ್, ಇದು 16 ರುಪೀಸ್ ಅಂತ ಅನ್ಕೋಣ. ಈಗ ರೇಷಿಯೋ ಬಂದು ಎಷ್ಟು ಬರುತ್ತೆ ಅಂದ್ರೆ, ನೋಡಿ, ಎಂಪಿಎಸ್ ಆಫ್ ಎನ್ ಕಂಪನಿ ಡಿವೈಡೆಡ್ ಬೈ ಎಂಪಿಎಸ್ ಆಫ್ ಎಂ ಕಂಪನಿ. ಸೊ 16 ÷ 20 ಮಾಡಿದ್ರೆ ನಮಗೆ 16 0.8 ÷ 20 = 0.8. ಹಾಗಾದ್ರೆ ನಂಬರ್ ಆಫ್ ಶೇರ್ಸ್ ಇಶ್ಯೂಡ್ ಟು ಎನ್ ಕಂಪನಿ ಎಷ್ಟಪ್ಪ ಅಂದ್ರೆ, ಪ್ರೆಸೆಂಟ್ ಆಗಿ 4 ಲಕ್ಷ ಶೇರ್ಸ್ ಇದೆ, 80% ಅಂತ ಹೇಳಿದ್ರೆ 3,20,000 ಶೇರ್ಸ್ ಅನ್ನ ಕೊಡ್ತಾರೆ. 3,20,000 ಶೇರ್ಸ್ ಅನ್ನ ಕೊಡ್ತಾರೆ. ಸೊ ಈಗ ನಾವು ಕ್ಯಾಲ್ಕುಲೇಷನ್ ಆಫ್ ಕಂಬೈನ್ಡ್ ಇಪಿಎಸ್ ಆಫ್ಟರ್ ಮರ್ಜರ್, ಮರ್ಜರ್ ಅಲ್ಲಿ ಆದ್ಮೇಲೆ ಇಪಿಎಸ್ ಎಷ್ಟು ಬರುತ್ತೆ. ಈಗ ಇಪಿಎಸ್ ಇಸ್ ಈಕ್ವಲ್ಸ್ ಟು ಇಎಟಿ ಆಫ್ ಎಂ ಪ್ಲಸ್ ಎನ್ ಕಂಪನಿ ಡಿವೈಡೆಡ್ ಬೈ ನಂಬರ್ ಆಫ್ ಶೇರ್ಸ್ ಆಫ್ ಎಂ ಪ್ಲಸ್ ಎನ್ ಕಂಪನಿ. ನೋಡಿ, ಅರ್ನಿಂಗ್ಸ್ ಆಫ್ಟರ್ ಟ್ಯಾಕ್ಸ್ ಎಂ ಕಂಪನಿ 80 ಲಕ್ಷ, ಎನ್ ಕಂಪನಿದು 24 ಲಕ್ಷ, ಅಲ್ಲಿಗೆ 1 ಕ್ರೋರ್ 4 ಲ್ಯಾಕ್ ರುಪೀಸ್ ಇದೆ. ನಂಬರ್ ಆಫ್ ಶೇರ್ಸ್ ಇಲ್ಲಿ ಬೇಕಾದ್ರೆ ಬರೀತೀನಿ, 80 ಲ್ಯಾಕ್ಸ್ ಪ್ಲಸ್ 24 ಲ್ಯಾಕ್ಸ್ ಡಿವೈಡೆಡ್ ಬೈ ಟೋಟಲ್ ಈಕ್ವಿಟಿ ಶೇರ್ಸ್ ಎಂ ಕಂಪನಿನಲ್ಲಿ 16 ಲ್ಯಾಕ್ಸ್ ಇದೆ, ಎನ್ ಕಂಪನಿನಲ್ಲಿ ಮರ್ಜರ್ ಆದ್ಮೇಲೆ 3,20,000 ಶೇರ್ಸ್ ಮಾತ್ರ ಇರುತ್ತೆ. ಹಾಗಾದ್ರೆ 1 ಕ್ರೋರ್ 24 ಲ್ಯಾಕ್ಸ್ ಡಿವೈಡೆಡ್ ಬೈ 19,20,000 ಶೇರ್ಸ್ ಎಷ್ಟು ಬರುತ್ತಪ್ಪ, 5.41 ಪರ್ ಶೇರ್ ಬರುತ್ತೆ. 5.41 ಪರ್ ಶೇರ್ ಇದು ಆಫ್ಟರ್ ಮರ್ಜರ್. ಇದು ಅವನು ಕೇಳಿರೋ ಕ್ವಶನ್ ಗೆ ಆನ್ಸರ್. ಎರಡನೇ ಕ್ವಶನ್ ಏನ್ ಕೇಳಿದಾನೆ ಅಂದ್ರೆ, ಎನ್ ಕಂಪನಿ ಲಿಮಿಟೆಡ್ ವಾಂಟ್ಸ್ ಟು ಬಿ ಶೋರ್ ದಟ್ ಅರ್ನಿಂಗ್ಸ್ ಇಕ್ವಿಟಬಲ್ ಟು ಶೇರ್ ಹೋಲ್ಡರ್ಸ್ ವಿಲ್ ನಾಟ್ ಬಿ ಡಿಮಿನಿಶ್ಡ್ ಬೈ ಮರ್ಜರ್, ವಾಟ್ ಶುಡ್ ಬಿ ದ ಎಕ್ಸ್ಚೇಂಜ್ ರೇಷಿಯೋ ಇನ್ ದಟ್ ಕೇಸ್ ಅಂತ ಹೇಳ್ತಾ ಇದ್ದಾನೆ. ಸಿ, ಈಗ ಅದನ್ ಮಾಡಬೇಕು ಅಂದ್ರೆ ಫಸ್ಟ್ ಇಪಿಎಸ್ ಆಫ್ ಬಿ ಕಂಪನಿ ಇದು ಎಷ್ಟು, ಇಪಿಎಸ್ ಹೆಂಗ್ ಮಾಡ್ತೀವಿ ಅಂದ್ರೆ ಅರ್ನಿಂಗ್ಸ್ ಆಫ್ಟರ್ ಟ್ಯಾಕ್ಸ್ ಆಫ್ ಬಿ ಡಿವೈಡೆಡ್ ಬೈ ನಂಬರ್ ಆಫ್ ಶೇರ್ಸ್ ಆಫ್ ಬಿ 24 ಲ್ಯಾಕ್ಸ್
divided by 4 lakhs. 6 ರುಪೀಸ್ ಪರ್ ಶೇರ್ ಬರ್ತಾ ಇದೆ. ಹಾಗಾದ್ರೆ ನೋಡಿ, ಕಂಬೈನ್ಡ್ ಇಪಿಎಸ್ ಅಲ್ಲಿ 5.41 ಬರ್ತಾ ಇದೆ. ಖಂಡಿತ ಏನಾಗ್ತಾ ಇದೆ? ಕಡಿಮೆ ಆಗ್ತಾ ಇದೆ. ಈಗ ಕಡಿಮೆ ಆದ್ರೆ, ಕಡಿಮೆ ಆಗಬಾರದು ಅಂತ ಹೇಳ್ತಾ ಇದ್ದಾನೆ. ಕಡಿಮೆ ಆಗಬಾರದು ಅಂದ್ರೆ ಅವನಿಗೆ ಇಪಿಎಸ್ 6 ರೂಪಾಯಿ ಬರಬೇಕು. ಇಪಿಎಸ್ 6 ರೂಪಾಯಿ ಬರಬೇಕು ಅಂತ ಹೇಳಿದ್ರೆ ಎಷ್ಟು ಶೇರ್ಸ್ ಅನ್ನ ಇಶ್ಯೂ ಮಾಡಬೇಕಾಗುತ್ತೆ ಅಂತ ಹೇಳಿದ್ರೆ, ಇಲ್ಲಿ ನಂಬರ್ ಆಫ್ ಶೇರ್ಸ್ ಇಶ್ಯೂಡ್ ನಾಟ್ ಟು ಡಿಮಿನಿಷ್, ನಾಟ್ ಟು ಡಿಮಿನಿಷ್ ಇಪಿಎಸ್ ಅಂತ ಹೇಳಿದಾಗ ನೋಡಿ, ಇವನಿಗೆ 1 ರೂಪಾಯಿ 6 ರೂಪಾಯಿ ಇರಬೇಕು ಇಪಿಎಸ್. ಇಪಿಎಸ್ ಇರ್ಬೇಕಂತೆ 6 ರೂಪಾಯಿ ಇರ್ಬೇಕಂತೆ. 6 ರೂಪಾಯಿ ಇರಬೇಕು ಅಂತ ಹೇಳಿದ್ರೆ ಅವನಿಗೆ ಒಂದು ಶೇರ್ಗೆ ಈಗ ಎಷ್ಟು ಬರ್ತಾ ಇದೆಯಪ್ಪ? 24,000 ಅಲ್ವಾ? 24,000 ಅಂತ ಹೇಳಿದ್ರೆ ಅವನಿಗೆ ಒಂದು ಶೇರ್ಗೆ ಒಂದ್ ಶೇರೇ ಕೊಡ್ಬೇಕಾಗುತ್ತೆ. ಸಿ, ಅವನಿಗೆ ನಂಬರ್ ಆಫ್ ಶೇರ್ಸ್ ಟು ಬಿ ಇಶ್ಯೂಡ್ ಟು ಡಿ ಕಂಪನಿ ಶುಡ್ ಬಿ 4 ಲ್ಯಾಕ್ ಶೇರ್ಸ್ ಓನ್ಲಿ. 4 ಲ್ಯಾಕ್ ಶೇರ್ಸ್ ಇಶ್ಯೂ ಮಾಡಿದ್ರೇನೆ ಅವನಿಗೆ ಏನಾಗುತ್ತೆ, ಅಷ್ಟೇ ಅಮೌಂಟ್ ಬರೋದಕ್ಕೆ ಸಾಧ್ಯ ಆಗುತ್ತೆ. ಕ್ಲಿಯರಾ? ಇಷ್ಟು.